ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತು ಮುಂಬೈ ಸ್ಪೆಷಲ್ ವಡಾಪಾವ್ ರೆಸಿಪಿ ನೋಡೋಣ. ಮೊದಲು ಬಂದು 13 ಬಟಾಟೆನ ಬೇಯಿಸ್ಕೊಂಡು ಸಿಪ್ಪೆ ತಿಕ್ಕೋತಾ ಇದ್ದೀನಿ. ಬಟಾಟೆ ಬಿಸಿ ಇರುವಾಗ ಕೋಲ್ಡ್ ನೀರು ಹಾಕಿದ್ರೆ ಸಿಪ್ಪೆನ ಈಸಿಯಾಗಿ ತೆಕ್ಕೋಬಹುದು. ಇವಾಗ ಅದಕ್ಕೆ ಚಟ್ನಿ, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ ಕಾಳು, ಮತ್ತೆ ಒಂದು 12 ಬೆಳ್ಳುಳ್ಳಿ ಎಸಳನ್ನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ, ಹಾಗೆ 1 ಇಂಚು ಶುಂಠಿ, 7 ರಿಂದ 8 ಹಸಿಮೆಣಸು ತಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚು ಕೂಡ ಹಾಕಬಹುದು, ಪೇಸ್ಟ್ ಮಾಡಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೋ ಪೇಸ್ಟ್ ಮಾಡ್ತಾ ಇದ್ದೀನಿ. ಜೀರಿಗೆ ಮತ್ತೆ ಕೊತ್ತಂಬರಿ ಇವಾಗಲೇ ಹಾಕೋದು ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಒಂದ್ ರೌಂಡ್ ರುಬ್ಕೊಳ್ಳೋಣ. ತುಂಬಾ ನುಣ್ಣಗೆ ಆಗೋದು ಬೇಡ, ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ವಡ ಮಾಡಕ್ ಆಗೋದಿಲ್ಲ. ಆಮೇಲೆ ಇವಾಗ ಲಾಸ್ಟಿಗೆ ಜೀರಿಗೆ ಮತ್ತೆ ಕೊತ್ತಂಬರಿನ ಆ್ಯಡ್ ಮಾಡಿ ಇನ್ನೊಂದು ರೌಂಡ್ ರುಬ್ಕೊಳ್ಳೋಣ. ಇವಾಗ ಚಟ್ನಿನ ಮ್ಯಾಶ್ ಮಾಡ್ಕೊಂಡಿರೋ ಬಟಾಟೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಇದಕ್ಕೆ ವಟಾಣಿನ ಆ್ಯಡ್ ಮಾಡ್ತಾರೆ, ನಿಮಗೆ ಇಷ್ಟ ಆದರೆ ವಟಾಣಿ ಕೂಡ ಆ್ಯಡ್ ಮಾಡ್ಕೋಬಹುದು. ಶೇಂಗಾ, ಕಡಲೆಬೇಳೆ ಯಾವುದಿಷ್ಟನೋ ಅದನ್ನು ಮಸಾಲೆಗೆ ಆ್ಯಡ್ ಮಾಡ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 1/2 ಸ್ಪೂನ್ ಹುಳಸೆ ಹಣ್ಣಿನ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಟಿಟ್ಕೋಬೇಕು. ಉಂಡೆ ಕಟ್ಕೊಂಡಾಗಿದೆ. ಈಗ ಕಡಲೆ ಹಿಟ್ಟು, ಒಂದು 3 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಓಕೆ, 3 ಕಪ್ಪು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೋಡಾನ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ತುಂಬ ತೆಳುವಾಗ್ಬಿಟ್ರೆ ವಡೆ ಮಾಡೋಕ್ಕಾಗಲ್ಲ. ನಾವು ಇಡ್ಲಿ ಹಿಟ್ಟನ್ನು ಯಾವ ರೀತಿ ತಯಾರು ಮಾಡ್ತೀವಿ ಆ ಹದಕ್ಕೆ ಬಂದರೆ ಸಾಕು. ಕಡಲೆ ಹಿಟ್ಟನ್ನು ಕಲಿಸುವಾಗ ಅದು ಗಂಟು ಗಂಟಾಗುತ್ತೆ ಹಿಟ್ಟು. ಸೊ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬೇಕಿದ್ರೆ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಆಮೇಲೆ ಕಲಿಸ್ಕೋಬಹುದು.
ಎಷ್ಟು ಚೆನ್ನಾಗಿ ಕಲಸ್ಕೊತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ ಕೇಕ್ ಮಾಡುವಾಗ ನಮ್ಮ ಯಾವ ರೀತಿ ಬೆಟರ್ ಮಾಡ್ಕೊತೀವಿ ಅದೇ ತರ ಚೆನ್ನಾಗಿ ಕಲಸ್ಕೊಬೇಕು ಗಂಟು ಇರಬಾರದು ಓಕೆ ಫ್ರೆಂಡ್ಸ್ ಹಿಟ್ಟು ರೆಡಿ ಆಗಿದೆ ಈ ಅದಕ್ಕೆ ಬರಬೇಕು ಹಿಟ್ಟು ಇವಾಗ ಎಣ್ಣೆಯನ್ನ ಬಿಸಿಗೆ ಇಟ್ಕೊತಾ ಇದೀನಿ ಎಣ್ಣೆ ಕಾದಿದೆ ಈಗ ಮಾಡಿಟ್ಕೊಂಡಿರೋ ವಡಾನ ಕಡಲೆ ಹಿಟ್ಟಿನ ಪೇಸ್ಟ್ ಅಲ್ಲಿ ಹಾಕಿ ಸ್ಪೂನ್ ನಿಂದ ಫ್ರೈ ಮಾಡ್ಕೊತಾ ಇದೀನಿ ಸ್ಪೂನ್ ನಿಂದ ಹಾಕೋದ್ರಿಂದ ಕಡಲೆ ಹಿಟ್ಟು ವಡೆಗೆ ಫುಲ್ ಕವರ್ ಆಗುತ್ತೆ ವಡೆ ಹಾಕಿದ ತಕ್ಷಣ ನಾವು ಸೌಟನ್ನ ಹಾಕಬಾರದು ಅದು ಅಂಟಿಕೊಂಡಿರುತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಅದು ತಳ ಬಿಡುತ್ತೆ ಆಮೇಲೆ ಅದನ್ನ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಅದನ್ನ ತೆಗಿತಾ ಇದೀನಿ ನಾನು ಅದನ್ನ ನ್ಯೂಸ್ ಪೇಪರ್ ಮೇಲೆ ಹಾಕೋತಾ ಇದೀನಿ ವಡನ ಯಾಕಂದ್ರೆ ಅದು ಸ್ವಲ್ಪ ಎಣ್ಣೆನ ಹೀರಿಕೊಳ್ಳುತ್ತೆ ಎಷ್ಟು ಕಮ್ಮಿ ಎಣ್ಣೆ ನಮ್ಮ ಬಾಡಿಗೆ ಹೋಗುತ್ತೋ ಅಷ್ಟು ಒಳ್ಳೆಯದಲ್ವಾ ಅದಕ್ಕೆ ಈ ಕಲರ್ ಬಂದಮೇಲೆ ತೆಗಿಬೇಕು ಕರ್ನಾಟಕ ಸೈಡ್ ಇದನ್ನ ಬಟಾಟೆ ಬೋಂಡಾ ಅಂತ ಕರೀತಾರೆ ಮುಂಬೈ ಸೈಡ್ ಬಟಾಟ ವಡಾ ಅಂತಾರೆ ಓಕೆ ಫ್ರೆಂಡ್ಸ್ ಇವಾಗ ಬಟಾಟ ವಡೆ ರೆಡಿ ಆಗಿದೆ ಈಗ ಅದಕ್ಕೆ ಚಟ್ನಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಒಂದು ಒಣ ಕೊಬ್ಬರಿನ ತುರಿದು ತಗೊಂಡಿದ್ದೀನಿ ಆಮೇಲೆ ಒಂದು 12 ಬೆಳ್ಳುಳ್ಳಿ ಹಸಿರನ್ನು ತಗೊಂಡಿದ್ದೀನಿ ಆಮೇಲೆ ಒಂದು 2 ಚಮಚ ಖಾರದ ಪುಡಿ ಈ ಚಟ್ನಿನ ಜಾಸ್ತಿ ದಿನ ಇಟ್ಕೋಬೇಕು ಅಂತಂದ್ರೆ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು ನಾನು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಇದು ಇವಾಗ ಹುಳಿಸೆ ಹಣ್ಣು ಸ್ವಲ್ಪ ನಿಮಗೆ ಎಷ್ಟು ಹುಳಿ ಬೇಕು ಅಂತ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಇವಾಗ ನಾನು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಖಾರದ ಪುಡಿನೂ ಹಾಕಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಓಕೆ ಇವಾಗ ಡ್ರೈ ಪೌಡರ್ ರೆಡಿ ಆಗಿದೆ ನಾನು ಒಂದು 7 ಸ್ಪೂನ್ ಎಳ್ಳನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಆಡ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಡ್ರೈ ಚಟ್ನಿ ಪೌಡರ್ ರೆಡಿ ಆಗಿದೆ ಇವಾಗ ಇದನ್ನ ಪಾವನ್ನ ಕಟ್ ಮಾಡಿ ಅದರೊಳಗೆ ಹಾಕಬೇಕು ಹುಷಾರಾಗಿ ಕಟ್ ಮಾಡಿ ಚಾಕು ಕೈ ತಾಕ್ಬಿಡೋದು ಆಮೇಲೆ ಓಕೆ ಪೂರ್ತಿಯಾಗಿ ಕಟ್ ಮಾಡೋದು ಬೇಡ ಇಷ್ಟು ಕಟ್ ಮಾಡಿದ್ರೆ ಸಾಕು ಇವಾಗ ಚಟ್ನಿ ಪೌಡರ್ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಮಾಡಿಟ್ಕೊಂಡಿರೋ ವಡಾನ ಅದರೊಳಗೆ ಹಾಕಿ ಓಕೆ ಇವಾಗ ವಡಾಪಾವ್ ರೆಡಿ ಆಗಿದೆ
ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ? ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಿಡಿಯೋ, ತಪ್ಪಿರುತ್ತೆ, ಅದು ನಿಮ್ಮ ಗಮನಕ್ಕೆ ಬಂದರೆ ಕಾಮೆಂಟಲ್ಲಿ ತಿಳಿಸಿ, ತಿದ್ಕೋತೀನಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದಾದ್ರೂ ರೆಸಿಪಿ ಬೇಕಾದರೆ ನನಗೆ ಕಾಮೆಂಟಲ್ಲಿ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವಡಾಪಾವ್ ರೆಡಿಯಾಗಿದೆ. ಇವಾಗ ಖಾರ ಬೇಕು ಅಂದರೆ ಸೈಡಲ್ಲಿ ಹಸಿಮೆಣಸಿನಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ವಡಾಪಾವ್ ರೆಡಿಯಾಗಿದೆ ಫ್ರೆಂಡ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡಿಬಿಟ್ಟು ಹಾಗೆ ಹೋಗಬೇಡಿ, ಒಂದು ಲೈಕ್ ಮಾಡಿಬಿಟ್ಟು ಹೋಗಿ. ಥ್ಯಾಂಕ್ ಯು.